ಉರಿಯ ಗಂಟಲನೊದೆದು ಫಣಿಮಿಕ್ಕುರವಣಿಸೇಯೇ, ಉರಿಯ ಗಂಟಲನೊದೆದು ಫಣಿ ಮಿಕ್ಕುರವಣಿಸೇಯೇ. ಹಾ ಹಾ ಧನಂಜಯ ಹರಿವುತ್ತಿದೆ ಹಾವಲ್ದು, ಧನಂಜಯ ಹರಿವುತ್ತಿದೆ ಹಾವಲ್ದು, ಓದುದು ಬಾಯತುತ್ತೆನಗೆ, ಓದುದು ಬಾಯತುತ್ತೆನಗೆ, ತರಿಸಿಕೊಡು ಶರವೇಢೆಯನು ವಿಸ್ತರಿಸೋ ವಹಿಲದೊಳೆನಲು, ತರಿಸಿಕೊಡು ಶರವೇಢೆಯನು ವಿಸ್ತರಿಸೋ ವಹಿಲದೊಳೆನಲು. ವೈಶ್ವಾನರನ ಮಾತಿಗೆ ನಗುತ್ತಕೊಂಡನು ವಿಜಯ ಗಾಂಡಿವವ, ವೈಶ್ವಾನರನ ಮಾತಿಗೆ ನಗುತ್ತಕೊಂಡನು ವಿಜಯ ಗಾಂಡಿವವ. ಇಲ್ಲಿ ಅಶ್ವಸೇನನ ವಿಷಯ ಬರುತ್ತೆ ಅಂತ ನಾನು ಮೊದಲಿಗೆನೆ ಹೇಳಿದೆ. ಅಗ್ನಿಗೆ ಎಷ್ಟೆಲ್ಲ ತಿಂದಿದ್ದಾನೆ, ಕೆಲವು ಬಾಳೆ ಎಲೆ ಮೇಲೆ ಹಾಕೊಂಡ್ರೆ ಊಟ ಮಾಡುವಾಗ ಒಂದು ಚೂರು ಬಿಡೋದಿಲ್ಲ. ನಮ್ಮ ಗುರುಗಳೊಬ್ರು ಸುಬ್ರಾಯಾಚಾರ ಅಂತಿದ್ರು, ಅವ್ರ ಮನೆಗೆ ನಾವು ಹೋದಾಗ ಊಟದಲ್ಲಿ ಅವರ ಒಂದು ಕಂಡೀಷನ್ ಏನಂದ್ರೆ ಎಲೆ ಏನು ಬಿಡಬಾರದು ಅಂತ ಹೇಳಿ. ನಾನು ನಮ್ಮ ಸ್ನೇಹಿತರು ಗೌರವ್ ಸೀತಾರಾಮ್ ಅಂತ ಹೇಳಿ, ಗೌರವ್ ರಾಮಸ್ವಾಮಿ ಅವ್ರ ಮಗ ಇದ್ದ, ಅವನ ಎದುರುಗಡೆ ಕೂತಿದ್ದ, ನಾನು ಈ ಕಡೆ ಕುಳಿತಿದ್ದೆ. ಊಟ ಮಾಡುವಾಗ ಎಲ್ಲ ತಿಂದ್ವಿ, ಕೊನೆಗೆ ಉಪ್ಪೊಂದು ಉಳಿದ್ಬಿಟ್ಟಿದೆ ಅಂತ ನಾನು ತೋರಿಸಿದೆ. ತೋರಿಸಿದ್ರೆ ಅವನು ಅದನ್ನು ಬಾಯಿಗೆ ಹಾಕೊಂಡ್ಬಿಟ್ಟಿದ್ವಿ, ನೀರಲ್ಲಿ ನೆನೆಸ್ಬಿಟ್ಟು ಬಾಯಿಗೆ ಹಾಕೊಂಡೆ ಬಿಟ್ಟ. ಆಮೇಲೆ ಹೇಳ್ದ, ಇದು ಸೋತೆ ಒಪ್ಕೋ, ಇದ ನಾನು ಎಲೆನೂ ತಿಂದ್ಬಿಡ್ತೀನಿ ಅಂತಂದ. ನಾನು ಬೇಡ ಮಾರಾಯ, ಸೋತೆ ಪರವಾಗಿಲ್ಲ ಅಂತ ಹೇಳಿದೆ. ಕೆಲವರಿಗೆ ಒಂದು ವಸ್ತುವನ್ನು ತಿನ್ನಬೇಕು ಅಂತ ಹೊರಟ್ರೆ ಅದರ ಸಮಗ್ರತೆಯಲ್ಲಿ ಅದು ಬೇಕು. ಇವನಿಗೆ ಈ ಕಾಂಡವದ ಎಲ್ಲ ಭಾಗಗಳು ಬೇಕಲ್ಲ. ಒಂದು ಸಣ್ಣ ಹಾವಪ್ಪ, ಹಾವು ಕೂಡ ಅಲ್ಲ, ಅದು ಹಾವಿನ ಮರಿ ಅಂತ ಇದೆ ಅಲ್ಲಿ. ಅದು ಆಚೆ ಹಾರ್ತಾ ಇದ್ರೆ ಉರಿಯ ಗಂಟಲ ನೊದೆದು ಫಣಿ ಮಿಕ್ಕುರವಣಿಸೆ, ಅದು ಆ ಕಡೆ ಗಗನ ಮಾರ್ಗದಲ್ಲಿ ಸ್ವಲ್ಪ ತಪ್ಪಿಸ್ಕೊಳ್ಳೋಕೆ ಅಂತ ಹೋದ್ರೆ ಏನ್ ಕೂಗಾಡ್ಬಿಡ್ತಾನೆ ಗೊತ್ತಾ? ಹಾ ಹಾ ಧನಂಜಯ ಹರಿವುತ್ತಿದೆ ಹಾ ಒಂದು ಹೋದುದು, ಆ ಹಕಾರದ ಆರ್ಭಟ ಬೇರೆ ನೋಡಿ. ಆ ಕುಮಾರವ್ಯಾಸನಲ್ಲಿ ಇಂಥ ಸಂಭಾಷಣೆಯ ಸಂದರ್ಭಗಳಲ್ಲಿ ಬರುವ ಕಾವು ರಭಸ ಇದೆಯಲ್ಲ, ಅದು ಶ್ರೇಷ್ಠವಾದದ್ದು. ಅಗ್ನಿ ಕೂಗ್ಬಿಡ್ತಾರೆ, ಹಾ ಹಾ ಧನಂಜಯ, ಅಯ್ಯೋ ನೋಡಯ್ಯ ನೋಡಯ್ಯ, ಹರಿವುತ್ತಿದೆ ಹಾ ಒಂದು ಒಂದು ಆ ಹೊರಟೋಗ್ತಾ ಇದೆ. ಏನ್ ಹೋಯ್ತು? ಹೋದುದು ಬಾಯ ತುತ್ತೆನಗೆ, ನನ್ನ ಬಾಯಿಗೆ ಒಂದು ತುತ್ತು ಕಡಿಮೆ ಆಗೋಯ್ತಲ್ಲ. ಇಷ್ಟೊಂದು ಆಸಕ್ತಿ ಎಲ್ಲ ವಸ್ತುಗಳನ್ನು ನುಂಗೋದ್ರಲ್ಲಿ ಇರಬಾರದು ಮನುಷ್ಯನಿಗೆ. ಅದರಿಂದ ತರಿಸಿಕೊಡು ಶರವೇಢೆಯನ್ನು ವಿಸ್ತರಿಸು. ವೇಢೆ ಅಂದ್ರೆ ಆಕ್ರಮಣ ಅಂತ ಹೇಳಿ, ನಿನ್ನ ಬಾಣದ ಆಕ್ರಮಣವನ್ನ ಇನ್ನು ಸ್ವಲ್ಪ ವಿಸ್ತರಿಸು. ಈ ಕ್ಷೇತ್ರಕ್ಕೆ ಇದೆ, ಆಚೆ ಹಾರಿದೆ ಅದು ಹಾವು, ಅದರಿಂದ ಅದನ್ನು ತರಿಸಿಕೊಡು ಶರವೇಢೆಯನ್ನು ವಿಸ್ತರಿಸು. ವಹಿಲದೊಳು, ವಹಿಲ ಅಂದ್ರೆ ಬೇಗ ತಡ ಆಗ್ತಾ ಇದೆ, ಹೊರಟೋಗ್ಬಿಡುತ್ತ ಅದು, ತಪ್ಸ್ಕೊಂಡು ಹೋಗ್ಬಿಡ್ತಾ, ಅದಕ್ಕೆ ತಡ ಆಗ್ತಾ ಇದೆಯೋ, ಇವನಿಗೆ ಹಸಿವು ಜಾಸ್ತಿ ಆಗ್ತಾ ಇದೆಯೋ, ಒಂದು ಗೊತ್ತಾಗೋದಿಲ್ಲ. ನಂಗೆ ತರಿಸ್ಕೊಡು ತರಿಸ್ಕೊಡು ಅಂದ್ರೆ ವೈಶ್ವಾನರನ ಮಾತಿಗೆ ನಗುತ ಕೊಂಡನು ವಿಜಯ ಗಾಂಡಿವವ. ಅರ್ಜುನ ಕೃಷ್ಣರು ಕೂಡ ನೋಡಿದ್ರು, ಅದನ್ನ ನೋಡದೇ ಇರ್ತಾರೆಯೇ, ಇಷ್ಟ ಮೇಲೆ ಒಂದೊಂದು ಹುಳ ತಪ್ಪಿಸ್ಕೊಂಡೋದ್ರೆ ಏನ್ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನಿದ್ರು. ಆದ್ರೆ ಇವನು ಯಾವಾಗ ಗಂಟ್ಲು ಜೋರು ಮಾಡ್ದ, ನನಗೆ ಬೇಕಾಗಿದೆ ಆಹಾರ ತರಿಸ್ಕೊಡು ತರಿಸ್ಕೊಡು ಅಂತ ಕೇಳ್ತಾ ಇದ್ದ, ಆಗ ಅರ್ಜುನಿಗೆ ವಿಧಿ ಇಲ್ಲ. ಅದಕ್ಕೆ ಕವಿ ಹೇಳ್ತಾನೆ, ನಗುತ ಕೊಂಡನು ವಿಜಯ ಗಾಂಡಿವವ, ಅಂದ್ರೆ ತನಗೆ ಇಷ್ಟ ಇಲ್ಲದಿದ್ರು ಕೂಡ ಆ ಹಾವನ್ನ ಮತ್ತೆ ಈ ಅಗ್ನಿಗೆ ತುತ್ತು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವನು ತನ್ನ ಬಾಣವನ್ನ ಎತ್ತಿದ ಅಂತ ಬರುತ್ತೆ. ಈ ಪ್ರಕರಣದಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ದು, ಮನುಷ್ಯನಿಗೆ ತೃಪ್ತಿ ಅನ್ನೋದು ಯಾವ ಕಾಲದಲ್ಲಿ ಹೋಗುತ್ತೋ ಆಗ ಅವನು ತುಂಬಾ ಅತೃಪ್ತನಾಗಿ ಉಳಿದು ಬಿಡ್ತಾನೆ, ಎಲ್ಲರಿಗೂ ಬೇಸರ ಪಡಿಸ್ತಾನೆ. ಅಗ್ನಿಯಂತಹ ವ್ಯಕ್ತಿ ಅಭೂತಪೂರ್ವವಾದ ಆಹಾರವನ್ನ ಪಡೆದುಕೊಂಡವನು ಈ ಮಟ್ಟಕ್ಕೆ ಇಳಿದ ಅಂತಂದ್ರೆ ನಾವು ಅವನ ಬಗ್ಗೆ ಏನು ಹೇಳೋಣ, ಏನು ಹೇಳೋದು ಕಷ್ಟ ಆಗುತ್ತೆ.